हेलो व्यूवर्स, वेलकम टू माय चैनल। आई एम प्रदीप ऑफ मैथ्स टीचर। सो डियर चिल्ड्रन्स, इवत्तिन ई तरगतियल्लि नावु मध्यांकवन्न कंडुहिडियोदु हेगे अन्नोदर बग्गे नावु कल्तुकोळ्ळोण। नन्न लास्ट वीडियोदल्लि बहुलकवन्न हेगे कंडुहिडियोदु अन्नोदन्न वीडियो माडि अपलोड माडिदिनि, नीवु होगि नोडबहुदु। बहुलक मत्तु मध्यांक एरडू कूड इंपार्टेंट आगिरुत्ते, 3 मार्क्स गे निम्म एग्जामिनेशन अल्लि बरुत्ते अन्नुवंतद्दु। हागाद्रे ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಒಂದು ಪ್ರಾಬ್ಲಮ್ನ ತಗೊಂಡು ನಾವು ಸಾಲ್ವ್ ಮಾಡೋಣ, ಹಾಗೆ ನಾವು ಕಲ್ತ್ಕೊಳ್ಳೋಣ. ಹಾಗಾದರೆ ಪ್ರಾಬ್ಲಮ್ ಈ ರೀತಿ ಇದೆ, ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅನ್ನೋಂಥದ್ದು. ಸೊ ಇಲ್ಲಿ ಕೊಟ್ಟಿರೋ ದತ್ತಾಂಶಗಳಿಗೆ ನೀವು ಮಧ್ಯಾಂಕವನ್ನು ಕಂಡುಹಿಡಿಬೇಕು. ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ವರ್ಗಾಂತರ ಮತ್ತು ಆವೃತ್ತಿಗೆ ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋಂಥದ್ದು. ಮೊದಲನೇದಾಗಿ ನಾವು ಮಧ್ಯಾಂಕವನ್ನು ಕಂಡುಹಿಡಿಯೋ ಸೂತ್ರವನ್ನು ಬರ್ಕೊಳ್ಳೋಣ. ಸೊ ಮಧ್ಯಾಂಕ ಈಕ್ವಲ್ಸ್ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಇದು ಮಧ್ಯಾಂಕವನ್ನು ಕಂಡುಹಿಡಿಯುವಂತಹ ಸೂತ್ರ. ಇಲ್ಲಿ ಇರುವಂತಹ ಆಲ್ಫಾಬೆಟ್ಸ್ಗಳ ವ್ಯಾಲ್ಯೂ ಅಥವಾ ಬೆಲೆಗಳು ನಿಮಗೆ ಗೊತ್ತಾದರೆ ಆ ಬೆಲೆಗಳನ್ನು ಈ ಒಂದು ದತ್ತಾಂಶಗಳಿಂದ ನಾವು ತಗೊಂಡು ಆ ಬೆಲೆಗಳನ್ನು ಈ ಸೂತ್ರಕ್ಕೆ ಹಾಕಿ ಬಿಡಿಸಿದ್ರೆ ನಮಗೆ ಮಧ್ಯಾಂಕ ಸಿಗುತ್ತೆ ಅನ್ನೋಂಥದ್ದು. ಹಾಗಾದರೆ ಇಲ್ಲಿರೋ ಬೆಲೆಗಳನ್ನು ಹೇಗೆ ತಗೊಳ್ಳುವಂಥದ್ದು? ಮೊದಲನೇದಾಗಿ ನೀವು ಮಾಡಬೇಕಾದಂಥದ್ದು ಈ ಆವೃತ್ತಿಯನ್ನು ಕೂಡಿಸ್ಕೋಬೇಕಾಗತ್ತೆ, ಅದೇ ಎನ್ ಆಗಿರುತ್ತೆ. ಸೊ ಈ ಆವೃತ್ತಿಯನ್ನು ಕೂಡಿಸ್ಕೊಳ್ಳಿ. 6 ಪ್ಲಸ್ 2 8, 8 16, 3 19, 1 20. ಇದು ಮೊದಲನೆಯ ಸ್ಟೆಪ್ ನೀವು ಮಾಡಬೇಕಾಗಿರೋಂಥದ್ದು. ಎರಡನೇದು, ನೀವು ಇಲ್ಲಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕಾಗತ್ತೆ. ಹಾಗಾದರೆ ಸಂಚಿತ ಆವೃತ್ತಿಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋಂಥದ್ದು? ಸಂಚಿತ ಆವೃತ್ತಿ ಬೇಕು ಅಂದರೆ ನೀವು ಆವೃತ್ತಿಯನ್ನು ನೀವು ನೋಡಬೇಕಾಗತ್ತೆ. ಆವೃತ್ತಿಯನ್ನು ನೋಡಿ ಸಂಚಿತ ಆವೃತ್ತಿಯನ್ನು ನೀವು ಬರಿಬೋದು ಅನ್ನೋಂಥದ್ದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಮಧ್ಯಾಂಕವನ್ನು ಕಂಡುಹಿಡಬೇಕು ಅಂದರೆ ಇಲ್ಲಿರುವಂತಹ ಒಂದು ಆಲ್ಫಾಬೆಟ್ಸ್ಗಳ ಬೆಲೆ ಬೇಕಾಗುತ್ತೆ. ಈ ಬೆಲೆಗಳನ್ನು ನಾನು ಇಲ್ಲಿಂದ ತಗೊಳ್ತಾ ಇರೋವಂಥದ್ದು, ಹಾಗಾಗಿ ಇದನ್ನೆಲ್ಲವನ್ನು ನಾನು ಮಾಡ್ತಾ ಇರೋವಂಥದ್ದು. ಹಾಗಾದರೆ ಸಂಚಿತ ಆವೃತ್ತಿಯನ್ನು ಹೇಗೆ ಕಂಡುಹಿಡಿಯೋದು? ನಾನು ಹೇಳಿದಾಗೆ ಸಂಚಿತ ಆವೃತ್ತಿ ಬೇಕು ಅಂದರೆ ಆವೃತ್ತಿಯನ್ನು ಗಮನಿಸಿ. ಮೊದಲನೇ ಆವೃತ್ತಿಯಲ್ಲಿ ಏನಿದೆ ಅದೇ ಸಂಚಿತ ಆವೃತ್ತಿಯ ಮೊದಲನೆಯ ಬೆಲೆ ಆಗಿರುತ್ತೆ. ಹಾಗಾದರೆ ಇಲ್ಲಿ ಎರಡಿದೆ ಅದೇ ಸಂಚಿತ ಆವೃತ್ತಿ. ಯಾವುದೇ ಪ್ರಾಬ್ಲಮಲ್ಲೂ ಮಧ್ಯಾಂಕವನ್ನು ಕಂಡುಹಿಡಿಬೇಕಾದ್ರೆ ಸಂಚಿತ ಆವೃತ್ತಿಯನ್ನು ಬರೀಬೇಕಾದ್ರೆ ಮೊದಲನೆಯ ಆವೃತ್ತಿಯಲ್ಲಿ ಮೊದಲನೇದು ಏನಿರುತ್ತೆ ಅದೇ ಬೆಲೆಯನ್ನು ನೀವು ಸಂಚಿತ ಆವೃತ್ತಿಯಾಗಿ ತಗೋಬೇಕಾಗತ್ತೆ. ಇದು ಮೊದಲನೇ ಸ್ಟೆಪ್. ಎರಡನೇದಾಗಿ ಎರಡನೇ ಸಂಚಿತ ಆವೃತ್ತಿಯನ್ನು ಹೇಗೆ ಬರೆಯೋದು ಅಂದರೆ ಬಂದಿರುವಂತಹ ಸಂಚಿತ ಆವೃತ್ತಿ ಬೆಲೆಯನ್ನು ಎರಡನೇ ಆವೃತ್ತಿಗೆ ಕ್ರಾಸ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ. ಹೀಗೆ ಸೊ 6 ಪ್ಲಸ್ 2 8, ಅದು ನಿಮ್ಮ ಎರಡನೇ ಸಂಚಿತ ಆವೃತ್ತಿ ಆಗುತ್ತೆ ಅನ್ನೋಂಥದ್ದು. ಓಕೆ, ನೆಕ್ಸ್ಟು ಬಂದಿರುವ ಸಂಚಿತ ಆವೃತ್ತಿಯನ್ನು ಮೂರನೇ ಆವೃತ್ತಿಗೆ ಕ್ರಾಸ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ. ಸೊ 8 ಪ್ಲಸ್ 8 16, ಅದು ನಿಮ್ಮ ಮೂರನೆಯ ಸಂಚಿತ ಆವೃತ್ತಿ ಆಗುತ್ತೆ ಅನ್ನೋಂಥದ್ದು. ದಿನ ಸಂಚಿತ ಆವೃತ್ತಿ ಆಗುತ್ತೆ ಅನ್ನೋವಂಥದ್ದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಬಂದಿರುವಂಥ ಸಂಚಿತ ಆವೃತ್ತಿಯನ್ನು ನೀವು ಕೊಡೆಯ ಅಥವಾ ಲಾಸ್ಟ್ ಆವೃತ್ತಿಗೆ ಆ್ಯಡ್ ಮಾಡಬೇಕಾಗತ್ತೆ. ಸೊ 19, 20, ಅದು ನಿಮ್ಮ ಕಡೆಯ ಸಂಚಿತ ಆವೃತ್ತಿ ಆಗಿರುತ್ತೆ ಅನ್ನೋವಂಥದ್ದು. ಹಾಗಾದರೆ ಚಿಲ್ಡ್ರನ್ಸ್, ನೀವು ಮಾಡಿರೋ ಸಂಚಿತ ಆವೃತ್ತಿ ಕರೆಕ್ಟೋ ಇಲ್ವೋ ಅನ್ನೋಂಥದ್ದು ಹೇಗೆ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಕಂಡುಹಿಡ್ಕೋಬಹುದು. ಮತ್ತೊಮ್ಮೆ ಹೇಳ್ತೀನಿ ಸಂಚಿತ ಆವೃತ್ತಿ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋಂಥದ್ದು. ಸಂಚಿತ ಆವೃತ್ತಿ ಬರೆಯೋದು ಹೇಗೆ ಅಂದರೆ ಸಂಚಿತ ಆವೃತ್ತಿಯ ಮೊದಲನೇ ಸಂಚಿತ ಆವೃತ್ತಿ ಯಾವುದು ಆಗಿರುತ್ತೆ ಅಂದರೆ ಆವೃತ್ತಿಯಲ್ಲಿ ಮೊದಲನೇದು ಏನಿರುತ್ತೆ ಅದೇ ನಿಮ್ಮ ಮೊದಲನೇ ಸಂಚಿತ ಆವೃತ್ತಿ. ತದನಂತರ ಇಲ್ಲಿರುವಂತಹ ಬಂದಿರುವಂತಹ ಆನ್ಸರನ್ನು ಎರಡನೇ ಆವೃತ್ತಿಗೆ ಕ್ರಾಸ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ. 6 ಪ್ಲಸ್ 2 8, ಬಂದಿರೋ ಸಂಚಿತ ಆವೃತ್ತಿಯನ್ನು ಮೂರನೇ ಆವೃತ್ತಿಗೆ ಆ್ಯಡ್ ಮಾಡಿ. 8 ಪ್ಲಸ್ 8 16, ಹೀಗೆ ಕ್ರಾಸ್ ಆಗಿ ಆ್ಯಡ್ ಮಾಡ್ಕೊಂಡು ಹೋದಾಗ ಕಡೆಯದಾಗಿ ಇಲ್ಲಿ ಬರುವಂತಹ ವ್ಯಾಲ್ಯೂ ನಿಮಗೆ ಲಾಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಈಗ ನೀವು ಮಾಡಿರೋ ಸರಿನೋ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಬರುವ ಉತ್ತರ ಲಾಸ್ಟ್ ಸಂಚಿತ ಆವೃತ್ತಿಯ ಮೊತ್ತ ಅಥವಾ ಲಾಸ್ಟ್ ಸಂಚಿತ ಆವೃತ್ತಿ ಏನಿರುತ್ತೆ ಅದು
ಇಲ್ಲಿ ಆವೃತ್ತಿಯನ್ನು ಟೋಟಲ್ ಮಾಡಿದಿರುವಂತಹ ಬಂದಿರೋ ಬೆಲೆಗೆ ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆಗಿರಬೇಕು ಮತ್ತು ಈಕ್ವಲ್ ಆಗಿರುತ್ತೆ. ಇಲ್ಲಿ 20 ಇದೆ, ಇಲ್ಲೂ ಕೂಡ 20 ಇದೆ. ಸೊ ಇವೆರಡೂ ಈಕ್ವಲ್ ಸರಿಯಾಗಿ ಬಂತು ಅಂತಂದರೆ ನೀವು ಸಂಚಿತ ಆವೃತ್ತಿಯನ್ನು ಸರಿಯಾಗಿ ಮಾಡಿದಿರೋದು ಅದರ ಒಂದು ಅರ್ಥ ಆಗುತ್ತೆ ಅನ್ನೋದು. ಹಾಗಾದರೆ ಇದು ನೀವು ಎರಡನೇ ಸ್ಟೆಪ್ ಮಾಡಬೇಕಾದ್ರದು ಈಗ ಬೆಲೆಗಳನ್ನು ತಗೋಬೇಕು. ನಾವು ಬೆಲೆಗಳನ್ನು ತಗೋಬೇಕು ಅಂದರೆ ನಿಮಗೆ ಬಹುಲಕದಲ್ಲಿ ಹೇಳಿಕೊಟ್ಟ ಹಾಗೆ ಎಲ್ಲಂದ್ರೆ ಏನು ಅಂತಂದರೆ ವರ್ಗಾಂತರದ ಕೆಳಮಿತಿ. ಇಲ್ಲಿ 0, 10, 20, 30, 40 ಈ ವರ್ಗಾಂತರದ ಕೆಳಮಿತಿ, 10, 20, 30, 40, 50 ವರ್ಗಾಂತರದ ಮೇಲ್ಮಿತಿ ಅಂತ ಕರಿತೀವಿ ನಾವು. ಹಾಗಾದರೆ ಎಲ್ಲಂದರೆ ಯಾವುದೋ ಒಂದು ವರ್ಗಾಂತರದ ಕೆಳಮಿತಿ ಆಗಿರುತ್ತೆ. ಸೊ ಯಾವುದೋ ಒಂದು ವರ್ಗಾಂತರದ ಕೆಳಮಿತಿ ಎಂದಾಗ ನೀವು ಇಲ್ಲಿ ಒಂದು ವರ್ಗಾಂತರವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಗ ನೀವು ಆ ವರ್ಗಾಂತರದ ಕೆಳಮಿತಿಯನ್ನು ಬರ್ಕೋಬಹುದು. ಆದರೆ ಯಾವ ವರ್ಗಾಂತರವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ. ವರ್ಗಾಂತರವನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರುವಂಥದ್ದು n/2 ಮಾಡಬೇಕಾಗತ್ತೆ. ಸೊ ಅಂದರೆ ಎನ್ ನ ಬೆಲೆಯನ್ನು 2 ಭಾಗಿಸ್ಬೇಕಾಗುತ್ತೆ. ಇಲ್ಲಿ ಎನ್ ಬೆಲೆ ಎಷ್ಟು? ಎನ್ ಬೆಲೆ 20/2 ಭಾಗಿಸಿ 10. ಸೊ 2 × 1 = 10. ಹಾಗಾದರೆ ಆನ್ಸರ್ ಏನು? 10. ಈಗ ಎಲ್ ಅಂದರೆ ವರ್ಗಾಂತರವನ್ನು ಸೆಲೆಕ್ಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾಗತ್ತೆ. ಇಲ್ಲಿ ಬಂದಿರೋ ಉತ್ತರ ಎಷ್ಟು ಅಂದರೆ 10. ಈಗ ವರ್ಗಾಂತರವನ್ನು ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಬಂದಿರೋ ಉತ್ತರ ಅಂದರೆ 10. ಈ 10 ಅನ್ನೋಂಥದ್ದು ಯಾವ ಎರಡು ಸಂಚಿತ ಆವೃತ್ತಿಯ ಮಧ್ಯೆ ಬರುತ್ತೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಬಂದಿರುವಂಥ 10 ಯಾವ ಎರಡು ಸಂಚಿತ ಆವೃತ್ತಿಯ ಮಧ್ಯೆ ಇದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ 10 ಯಾವ ಎರಡು ಸಂಚಿತ ಆವೃತ್ತಿಯ ಮಧ್ಯೆ ಇದೆ? ಈ 10 ಅನ್ನೋಂಥದ್ದು 8 ಮತ್ತು 16 ಮಧ್ಯೆ ಇದೆ ಅನ್ನೋಂಥದ್ದು. ಹಾಗಿದ್ರೆ ಈ 8 ಮತ್ತು 16 ಮಧ್ಯೆ ಇರೋದ್ರಿಂದ ನಾವು ಇದರಲ್ಲಿ ದೊಡ್ಡ ನಂಬರ್ ಅಂದರೆ 16 ಸಂಚಿತ ಆವೃತ್ತಿ ಅಂದರೆ ಈ ಸಂಚಿತ ಆವೃತ್ತಿ 3 ಇದೆಯಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಈ ವರ್ಗಾಂತರವನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನೊಮ್ಮೆ ಹೇಳ್ತೀನಿ, n/2 ಮಾಡಿದಾಗ ಬರುವ ಉತ್ತರ ಯಾವ ಎರಡು ಸಂಚಿತ ಆವೃತ್ತಿಯ ಮಧ್ಯೆ ಇರುತ್ತೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡಾಗ ಆ 10 ಅನ್ನುವಂಥದ್ದು 20 ರಿಂದ 30 ವರ್ಗಾಂತರದ ಮಧ್ಯೆ ಬರೋದ್ರಿಂದ ನಾವು ಈ ವರ್ಗಾಂತರವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನಾವೇನು ಮಾಡಬಹುದು, ಬೆಲೆಗಳನ್ನು ಸೆಲೆಕ್ಟ್ ಮಾಡಾದಮೇಲೆ, ವರ್ಗಾಂತರವನ್ನು ಸೆಲೆಕ್ಟ್ ಮಾಡಾದಮೇಲೆ ಬೆಲೆಗಳನ್ನು ತಗೋಬಹುದು ಅನ್ನೋಂಥದ್ದು. ಹಾಗಾದರೆ ಬೆಲೆಗಳನ್ನು ನಾವು ಬರ್ಕೊಂಡು ಹೋಗೋಣ. ಹಾಗಾದರೆ ಎಲ್ಲಂದ್ರೆ ಏನು? ನಾನು ಹೇಳ್ದಾಗೆ ಎಲ್ಲಂದರೆ ವರ್ಗಾಂತರದ ಕೆಳಮಿತಿ, ಸೆಲೆಕ್ಟ್ ಮಾಡಿರೋ ವರ್ಗಾಂತರದ ಕೆಳಮಿತಿ. ಹಾಗಾದರೆ ಸೆಲೆಕ್ಟ್ ಮಾಡಿರೋ ವರ್ಗಾಂತರ ಯಾವುದು? 20 ರಿಂದ 30. ಹಾಗಾದರೆ ಇದರ ಕೆಳಮಿತಿ ಎಷ್ಟು? 20. ಹಾಗಾದರೆ ಇದರನ್ನು ನಾವು ಅಥವಾ 20 ನಾವು ಎಲ್ಲಂದ ತಗೋಬಹುದು. ಹಾಗಾದರೆ ಎಲ್ ಬೆಲೆ ಎಷ್ಟು? ವರ್ಗಾಂತರದ ಕೆಳಮಿತಿ ಎಷ್ಟು? 20. ಹಾಗಾದರೆ ಇನ್ನೇನೇನು ಬೇಕು? ಇಲ್ಲಿ ಎನ್ ಬೇಕು. ಎನ್ ನಮ್ಗೆ ಈಗಾಗಲೇ ಬಂದಿದೆ. ಎನ್ ಅಂದರೆ ಎಷ್ಟು? 20. ಈಗ ನೆಕ್ಸ್ಟು ಸಿ ಎಫ್ ಬೇಕು. ಸಿ ಎಫ್ ಅಂದರೆ ಯಾವುದು ಅನ್ನುವಂಥದ್ದು ನಮಗೆ ಇಲ್ಲಿ ಮುಖ್ಯವಾದುದು. ಹಾಗಾದರೆ ಸಿ ಎಫ್ ಅನ್ನು ನಾವು ಹೇಗೆ ಕಂಡಿಟ್ಕೊಳ್ಳೋದು ಅಂದರೆ ಸೆಲೆಕ್ಟ್ ಮಾಡಿರುವಂತಹ ಏನು ಈ ವರ್ಗಾಂತರ ಇರುತ್ತೆ ಆ ವರ್ಗಾಂತರದ ಸಂಚಿತ, ಸಿ ಎಫ್ ಅಂತಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಸಂಚಿತ ಆವೃತ್ತಿ ಅನ್ನುವಂಥದ್ದು. ಹಾಗಾದರೆ ಈ ಸಿ ಎಫ್ನ ಹೆಂಗೆ ಕಂಡುಹಿಡಿಯಬಹುದು ಅಂದರೆ ಇಲ್ಲಿ ಬರೀತೀನಿ, ಸಂಚಿತ ಆವೃತ್ತಿ ಅಂತಂದರೆ ನಥಿಂಗ್ ಬಟ್ ಸಿ ಎಫ್, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಸಂಚಿತ ಆವೃತ್ತಿ. ಹಾಗಾದರೆ ಈ ಸಂಚಿತ ಆವೃತ್ತಿ ಸಿ ಎಫ್ ಬೆಲೆಯನ್ನು ಹೇಗೆ ತಗೋಬೋದು ಅಂದರೆ ಸೆಲೆಕ್ಟ್ ಮಾಡಿರುವಂತಹ ವರ್ಗಾಂತರದ ಸಂಚಿತ ಆವೃತ್ತಿಯ ಮೇಲ್ಭಾಗದ ಸಂಚಿತ ಆವೃತ್ತಿಯೇ ಸಿ ಎಫ್ನ ಬೆಲೆ ಆಗಿರುತ್ತೆ, ಅಂದರೆ ಸಂಚಿತ ಆವೃತ್ತಿಯ ಬೆಲೆ ಆಗಿರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಸೆಲೆಕ್ಟ್ ಮಾಡಿರೋ ವರ್ಗಾಂತರದ ಸಂಚಿತ ಆವೃತ್ತಿಯ ಮೇಲ್ಭಾಗದ ಸಂಚಿತ ಆವೃತ್ತಿಯನ್ನೇ ನಾವು ಸಂಚಿತ ಆವೃತ್ತಿಯ ಸಿ ಎಫ್ ಬೆಲೆ ಅಂತ ತಗೋಬೋದು. ಹಾಗಾದರೆ ಎಷ್ಟಿದೆ? 8. ಹಾಗಾದರೆ ಸಂಚಿತ ಆವೃತ್ತಿ ಅಥವಾ ಸಿ ಎಫ್ 8 ಆಯಿತು. ನೆಕ್ಸ್ಟ್ ಎಫ್, ಎಫ್ ಬೇಕು ನನಗೆ. ಸೊ ಎಫ್ ಅಂದರೆ ಯಾವುದು? ಸೆಲೆಕ್ಟ್ ಮಾಡಿರುವಂತಹ ವರ್ಗಾಂತರದ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಎಫ್ ಅಂದರೆ ಫ್ರೀಕ್ವೆನ್ಸಿ ಆವೃತ್ತಿ. ಸೆಲೆಕ್ಟ್ ಮಾಡಿರುವಂತಹ ಆವೃತ್ತಿ, ವರ್ಗಾಂತರದ ಆವೃತ್ತಿ ಎಷ್ಟಿದೆ? 8. ಹಾಗಾದರೆ ಎಫ್ ಅಂದರೆ 8. ಇನ್ನು ಉಳಿದಿರೋದು ಹೆಚ್.
ಹೆಚ್ಚಂದ್ರೆ ಏನು? ನಾವು ಬಹುಲಕವನ್ನು ಕಂಡುಹಿಡಿಯಬೇಕಾದ್ರೇ ಹೇಳಿದ್ದೀನಿ ನಾನು. ಹೆಚ್ಚಂದ್ರೆ ಏನು? ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಎಷ್ಟಿದೆ? 10 ರಿಂದ 20 ಇದೆ, 20 ರಿಂದ 30 ಇದೆ, 30 ರಿಂದ 40 ಇದೆ. ಅಂದರೆ ಹಾಗಾದರೆ ಆ ವರ್ಗಾಂತರದ ಗಾತ್ರ ಎಷ್ಟಾಯಿತು? ವರ್ಗಾಂತರದ ಗಾತ್ರ 10 ಆಯಿತು. ಹಾಗಾದರೆ ನೀವು ನೋಡಬಹುದು ನಮಗೆ ಬೇಕಾಗಿರೋದು ಎಲ್, ಎನ್, ಸಿ ಎಫ್, ಎಫ್ ಮತ್ತು ಹೆಚ್. ಹಾಗಾದರೆ ಎಲ್ಲ ಬೆಲೆಗಳು ನಮಗೆ ಸಿಕ್ಕಿದೆ. ಈ ಎಲ್ಲ ಬೆಲೆಗಳನ್ನು ಮಾಡಬೇಕಾದ್ರೆ ನೀವು 2 ಸ್ಟೆಪ್ಸನ್ನು ಮಾಡಬೇಕಾಗತ್ತೆ. ಒಂದು, ಆವೃತ್ತಿಯನ್ನು ಟೋಟಲ್ ಮಾಡ್ಕೋಬೇಕು. ಎರಡನೇದು, ಸಂಚಿತ ಆವೃತ್ತಿಯನ್ನು ಕಂಡಿಡ್ಕೋಬೇಕು. ಸಂಚಿತ ಆವೃತ್ತಿಯನ್ನು ಹೇಗೆ ಕಂಡುಹಿಡಿದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ತದನಂತರ ಸಂಚಿತ ಆವೃತ್ತಿ ಬರೆದಾದ ಮೇಲೆ ಎನ್ ಬೈ ಟೂ ಮಾಡಿಕೊಂಡು ಒಂದು ವರ್ಗಾಂತರವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಬೆಲೆಗಳನ್ನು ಪಡ್ಕೋಬಹುದು. ಈಗ ಬೆಲೆಗಳು ಸಿಕ್ಕಿದೆ, ಈ ಒಂದು ಮಧ್ಯಾಂಕದ ಸೂತ್ರಕ್ಕೆ ಅಪ್ಲೈ ಮಾಡಿ ಬಿಡಿಸಿದ್ರೆ ನಿಮಗೆ ಮಧ್ಯಾಂಕ ಸಿಗತ್ತೆ ಅನ್ನುವಂಥದ್ದು. ಹಾಗಾದ್ರೆ ಬಿಡಿಸೋಣ. ಹಾಗಾದರೆ ಮಧ್ಯಾಂಕ ಈಕ್ವಲ್ಸ್ ಎಲ್ಲಂದ್ರೆ ಎಷ್ಟು? ಎಲ್ಲಂದರೆ 20 ಪ್ಲಸ್ n/2. n/2 ಅಂದರೆ ಡೈರೆಕ್ಟಾಗಿ ಬರೀತೀನಿ ನಾನು, ಯಾಕಂದರೆ n/2ನ ಬೆಲೆ ಇಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟು ಅಲ್ವಾ. ಸೊ n/ ಅಂದರೆ 20/2, 2 ಅಂದರೆ 2 10. ಹಾಗಾದರೆ n/2 ಅಂದರೆ ಎಷ್ಟು? 10. ಹಾಗಾಗಿ ಡೈರೆಕ್ಟಾಗಿ ಬರೀತೀನಿ, n/2 ಬೆಲೆ 10 ಮೈನಸ್. ಸಿ ಎಫ್ ಅಂದರೆ ಎಷ್ಟು? ಸಿ ಎಫ್ ಅಂದರೆ 8/. ಎಫ್ ಅಂದರೆ 8 × ಹೆಚ್ ಅಂದರೆ ವರ್ಗಾಂತರದ ಗಾತ್ರ. ಎಷ್ಟು ವರ್ಗಾಂತರದ ಗಾತ್ರ? 10. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ನಾನು ಬಹುಲಕದಲ್ಲಿ ಹೇಳ್ಕೊಟ್ಟ ಹಾಗೆ ಎಲ್ಲನ್ನು ಬಹುಲಕದಲ್ಲೂ ಕಡೆಯದವರೆಗೂ ಇಟ್ಕೋಬೇಕು, ಇಲ್ಲೂ ಅಷ್ಟೇ ಮಧ್ಯಾಹ್ನದಲ್ಲೂ ಅಷ್ಟೇ ಎಲ್ಲ ಬೆಲೆಯನ್ನು ಲಾಸ್ಟ್ವರೆಗೆ ಇಟ್ಕೊಳ್ಳಿ. ಹಾಗಾದರೆ ಮಧ್ಯಾಂಕ ಈಕ್ವಲ್ಸ್ 20 ಪ್ಲಸ್, ಈಗ ಇದನ್ನು ಬಿಡಿಸಿ, 10 × 8 ಹೋದರೆ 2, 2/8 × 10. ಓಕೆ, ಸೊ ಇಲ್ಲಿ ಬರೀತೀನಿ. ಸೊ ಮಧ್ಯಾಂಕ ಈಕ್ವಲ್ಸ್ 20 ಪ್ಲಸ್. ನಾನು ನಿಮಗೆ ಬಹುಲೋಕದಲ್ಲಿ ಹೇಳ್ಕೊಟ್ಟಾಗೆ ಇಲ್ಲಿ ಏನೂ ಇಲ್ಲ ಅಂತಂದರೆ ಕೆಳಗೆ 1 ಇರುತ್ತೆ ಅನ್ನೋಂಥದ್ದು. ಈಗ ನ್ಯೂಮರೇಟರಿಂದ ನ್ಯೂಮರೇಟರ್ನ ನೀವು ಗುಣಿಸಿ ಮತ್ತು ಡಿನೋಮಿನೇಟರಿಂದ ಡಿನೋಮಿನೇಟರ್ಗೆ ನೀವು ಗುಣಿಸಿ. ಸೊ 10 × 20 ಅಂದ್ಲಿ 8. ನಾನು ಮಾಡಿದ್ದಿಷ್ಟೇ, 2ನ್ನು 10 ಗುಣಿಸಿದ್ದೀನಿ, 8ನ್ನು 1 ಗುಣಿಸಿದ್ದೀನಿ. 10 × 20 8. ಹಾಗಾದರೆ ಮಧ್ಯಾಂಕ ಈಕ್ವಲ್ಸ್ 20 ಪ್ಲಸ್. ಈಗ ಬಾಕ್ಸಿ. ಸೊ ಬಾಕ್ಸ್ದಾಗ ನಿಮಗೆ ಏನು ಉತ್ತರ ಬರುತ್ತೆ ಅನ್ನೋಂಥದ್ದು. ಸೊ ಬಾಗಿಸಿದಾಗ 8 × 8 × 8 = 16. ಓಕೆ, ಸೊ ಎಷ್ಟು ಉಳಿತು? 4 ಉಳಿತು. ಸೊ 4 ಉಳಿದಿದೆ, ಸೊ ಪಾಯಿಂಟ್ ಹಾಕೊಳ್ಳಿ, 40 ಆಯಿತು. ಸೊ 8 × 5 = 40. ಹಾಗಾದರೆ 20ನ್ನು 8ರಿಂದ ಭಾಗಿಸಿದಾಗ ಬರುವಂಥ ಉತ್ತರ ಎಷ್ಟು? 2.5. ಸೊ 2.5. ಹಾಗಾದರೆ ಇವ್ರನ್ನ ಆ್ಯಡ್ ಮಾಡಿ. ಹಾಗಾದರೆ ಮಧ್ಯಾಂಕ ಈಕ್ವಲ್ಸ್ 20 + 2.5 ಅಂದರೆ 22.5. ಹಾಗಾದರೆ ಇದು ಮಧ್ಯಾಂಕ 22.5 ಅನ್ನುವಂಥದ್ದು. ಇದು ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋಂಥದ್ದು 3 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ನಿಮಗೆ ಇದನ್ನು ಕೇಳ್ತಾರೆ ಅನ್ನುವಂಥದ್ದು. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್. ಸೊ ನೀಟಾಗಿ ಕಲ್ತ್ಕೊಳ್ಳಿ, ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ, ಮೊದಲನೇದಾಗಿ ಸೂತ್ರ ಬರ್ಕೊಳ್ಳಿ, ಆವೃತ್ತಿಯನ್ನು ಕೂಡಿಸಿ, ಸಂಚಿತ ಆವೃತ್ತಿಯನ್ನು ಬರ್ಕೊಳ್ಳಿ, ದತ್ತಾಂಶವನ್ನು ಪಡ್ಕೊಳ್ಳಿ, ಬೆಲೆಗಳನ್ನು ಹಾಕಿ ಬಿಡಿಸಿ ನೀವು ಮಧ್ಯಾಂಕವನ್ನು ಕಂಡುಹಿಡಿಯಿರಿ. 3 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್, ಕಲ್ತ್ಕೊಳ್ಳಿ, ನೀಟಾಗಿ ನೀವು ಕಲ್ತ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಇದನ್ನು ಶೇರ್ ಮಾಡಿ, ಜೊತೆಗೆ ನನ್ನ ಮುಂದಿನ ವೀಡಿಯೋಸ್ಗಳಿಗೆಲ್ಲದಕ್ಕೂ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅನ್ನೋಂಥದ್ದು. ಥ್ಯಾಂಕ್ ಯು.